ಇನ್ನು ಕಾಂಗ್ರೆಸ್ ಸದಸ್ಯತ್ವ ನೋಂದಣಿ ಅಭಿಯಾನದಲ್ಲಿ ರಾಜ್ಯದಲ್ಲೇ ಮೊದಲ ಬಾರಿಗೆ 100ಕ್ಕೂ ಹೆಚ್ಚು ಸದಸ್ಯರನ್ನ ನೋಂದಣಿ ಮಾಡಿದ ರಾಜಾಜಿನಗರದ ಪಲ್ಲವಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಸನ್ಮಾನಿಸಿದರು. ಪಕ್ಷದಲ್ಲಿ ಯಾರೇ ದುಡಿದ್ರೂ ಸಹ ಅಂಥವರನ್ನ ಗುರುತಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿದರು. ರಾಜಾಜಿನಗರದ 99ನೇ ವಾರ್ಡ್ನ ಪಲ್ಲವಿ ಅವರು ಎಐಸಿಸಿಯಿಂದ ನೋಂದಣಿದಾರರಾಗಿ ಆಯ್ಕೆಯಾಗಿದ್ದರು. ಒಂದೇ ದಿನದಲ್ಲಿ 182 ಜನರನ್ನ ಕಾಂಗ್ರೆಸ್ ಸದಸ್ಯರನ್ನಾಗಿ ನೋಂದಣಿ ಮಾಡಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಮುಂದಿನ ಚುನಾವಣೆಯ ದೃಷ್ಟಿಯಿಂದ ಬೇಕಾಗಿರತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾ ಇದೆ. ಆ ಮೂಲಕ ದೇಶದಲ್ಲಿ ಮತ್ತೆ ಕಾಂಗ್ರೆಸ್ ಪುಟಿದೆ ಇಡುತ್ತಾ ಅನ್ನುವ ಪ್ರಶ್ನೆ. ಯಾಕಂದರೆ ಆಲ್ರೆಡಿ ಈಗ ಕಾರ್ಯಕರ್ತರಲ್ಲಿ ಒಂದು ರೀತಿಯಾದಂಥ ಒಂದು ಭಾವನೆ ಮೂಡಿದೆ, ಅದು ಮುಂದಿನ ಭವಿಷ್ಯ ಹೇಗೋ ಏನೋ ಕಾಂಗ್ರೆಸ್ದು ಅಂತ. ಆದರೆ ಮತ್ತೊಂದಿಷ್ಟು ಸದಸ್ಯರನ್ನು ಪ್ರಮುಖವಾಗಿ ಕೆಳ ಹಂತದಿಂದಲೂ ಸದಸ್ಯರನ್ನು ಅಲ್ಲಿ ನೇಮಕ ಮಾಡ್ತಾ ಬರೋದು ಅಥವಾ ಅವರನ್ನು ಸೇರಿಸ್ತಾ ಬರೋದ್ರಿಂದ ಪಕ್ಷವನ್ನು ಮತ್ತಷ್ಟು ಸದೃಢವನ್ನಾಗಿ ಮಾಡಬಹುದು. ಇನ್ನು ನಿನ್ನೆ ಹೈದರಾಬಾದ್ ಪ್ರವಾಸದಲ್ಲಿದ್ದಂಥ ಡಿಕೆ ಶಿವಕುಮಾರ್ ಅವರು ಇವತ್ತು ಈ ವಿಚಾರವನ್ನು ತಿಳಿದು ಖುದ್ದಾಗಿ ಪಲ್ಲವಿ ಅವರಿಗೆ ಕರೆ ಮಾಡಿ ಅಭಿನಂದನೆಯನ್ನು ಸಲ್ಲಿಸಿದರು. ಈ ಮೂಲಕ ಪಕ್ಷದ ಸದಸ್ಯತ್ವ ನೋಂದಣಿಯಲ್ಲಿ ಶ್ರಮಿಸ್ತಾ ಇರೋರಿಗೆ ಉತ್ತೇಜನವನ್ನು ತುಂಬಿದ್ದಾರೆ. ಇವರೇ ಪಲ್ಲವಿ ಅಂತ ವೀಕ್ಷಕರು ತಾವೆದಿಗೇನು ಭಾವಚಿತ್ರದಲ್ಲಿ ಗಮನಿಸ್ತಾ ಇದ್ರೆ ಇವರು ಪಲ್ಲವಿ. ಈ ಸಮಯದಲ್ಲಿ ಜನರಿಂದ ಯಾವ ರೀತಿ ಪ್ರತಿಕ್ರಿಯೆ ಬರ್ತಿದೆ ಅಂತ ಡಿಕೆ ಶಿವಕುಮಾರ್ ಅವರೇ ಕೇಳಿದ್ರಂತೆ. ಆ ಸಂದರ್ಭದಲ್ಲಿ ಪಲ್ಲವಿ ಅವರು ಜನರಿಂದ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ, ಮನೆ ಮನೆಗೆ ಹೋಗಿ ರಾಜ್ಯ ಹಾಗೆ ದೇಶಕ್ಕೆ ಕಾಂಗ್ರೆಸ್ ಅಗತ್ಯದ ಬಗ್ಗೆ ನಾನು ವಿವರಿಸ್ತಾ ಇದ್ದೀನಿ, ಕಾಂಗ್ರೆಸ್ ಅಧಿಕಾರಕ್ಕೆ ತರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದರು. ಜನರು ಕೂಡ ಕಾಂಗ್ರೆಸ್ ಪರವಾಗಿ ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಪಲ್ಲವಿ ಅವರು ಹೇಳಿದ್ದಾರೆ. ಆ ಮೂಲಕ ಕಾಂಗ್ರೆಸ್ ಅನ್ನ ಕಾಂಗ್ರೆಸ್ ಪಕ್ಷವನ್ನ ತಳಮಟ್ಟದಿಂದಲೂ ಸಹ ಕಟ್ಟುವಂತಹ ಕೆಲಸವನ್ನ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಆದ್ರೆ ಇವರ ಫಲ ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅನ್ನೋದು, ಇವರ ಶ್ರಮ ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅನ್ನೋದು ಚುನಾವಣೆಯ ನಂತರವೇ ನಮಗೆ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು ವೀಕ್ಷಕರೇ. ಆದ್ರೆ ಒಂದಂತೂ ಸತ್ಯ, ಈಗ ಅಧಪತನದತ್ತ ಏನು ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಸಾಗ್ತಾ ಇದೆ. ಒಂದು ಕಡೆ ಅಪಪ್ರಚಾರದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಒಂದು ರೀತಿಗೆ ಟಫ್ ಚಾಲೆಂಜ್ ಅನ್ನು ಎದುರಿಸ್ತಾ ಇರತಕ್ಕಂಥದ್ದು. ಹಾಗಾಗಿ ಹೊಸ ಕಾರ್ಯಕರ್ತರು, ಹೊಸ ಸದಸ್ಯರನ್ನ ಈ ಸಂದರ್ಭದಲ್ಲಿ ಅಗತ್ಯ ಇರತಕ್ಕಂಥದ್ದು. ಬೂತ್ ಮಟ್ಟದಿಂದ ಹಿಡಿದು ಎಲ್ಲಾ ಮಟ್ಟದಲ್ಲೂ ಸಹ, ಅದರಲ್ಲೂ ಪ್ರಮುಖವಾಗಿ ನಗರದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತಷ್ಟು ಸ್ಟ್ರಾಂಗ್ ಆಗಬೇಕಾಗಿದೆ. ಹಾಗಾಗಿ ನೋಡಬೇಕಾಗುತ್ತೆ ಪಲ್ಲವಿಯವರ ಈ ಒಂದು ಶ್ರಮ ಎಷ್ಟರ ಮಟ್ಟಿಗೆ ಫಲ ಕೊಡಬಹುದು ಮುಂದಿನ ಚುನಾವಣೆಯಲ್ಲಿ ಅನ್ನೋದನ್ನು.